ಇಪ್ಪತ್ತಿನ ದಿನ ಕೊನೆಯ ದಿನದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳೇನಿದೆ? ಈ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಹೊಂದಾಣಿಕೆ NDA ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತದೆ. ಸರ್, ಕಾಂಗ್ರೆಸ್ ನಾಮಪತ್ರದ ದಿನ JDS ವಿರುದ್ಧ ಮತ್ತು BJP ವಿರುದ್ಧ HDK ಅವರು ವಾಗ್ದಾಳಿಯನ್ನು ಮಾಡಿದರು. ನಾನೇನು ವಾಗ್ದಾಳಿ ಮಾಡಿಲ್ವರಣ್ಣ, ಅವರು ನಮ್ಮ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. DK ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡೋಣ, ಜನವೇ ಉತ್ತರ ಕೊಡ್ತಾರೆ. ಸರ್, ವಿಶ್ವಾಸ ಯಾವ ರೀತಿ ಇದೆ ಸರ್? ನನಗೆ ಯಾವುದೇ ರೀತಿಯ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಈ ಚುನಾವಣೆಯಲ್ಲಿ ಮೈತ್ರಿಯ ಅಭ್ಯರ್ಥಿ ನಾನು ನಿಂತಿದ್ದೇನೆ. ಎಲ್ಲರೂ ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಸರ್, JDS ಮಂಡ್ಯದಲ್ಲಿ ನೆಲ ಕಚ್ಚಿದೆ, ಜಿಡಿಕೆಯನ್ನು ಸೋಲಿಸಿ ಎಲ್ಲಿ ನೆಲ ಕಚ್ಚಿದೆ? ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ, ಸೀಟ್ಗಳವ್ರು ಜಾಸ್ತಿ ಗೆದ್ದಿರ್ಬೋದು, ವ್ಯತ್ಯಾಸ 3,000 ಇರತಕ್ಕಂಥದ್ದು. ರೈತ ಸಂಘ ಹೊರತುಪಡಿಸಿ ಕಾಂಗ್ರೆಸ್ಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಕೇವಲ 3,000 ಮತಗಳು. ಅದರಿಂದ ನೆಲ ಕಚ್ಚಿಸ್ಲಿಕ್ಕೆ ಜನತೆಗಳನ್ನು ಕಾಂಗ್ರೆಸ್ ನಾಯಕರುಗಳು ಸಾಧ್ಯ ಇಲ್ಲ. ಇದು ಮಂಡ್ಯ ಜಿಲ್ಲೆಯ ರೈತರು, ಮಂಡ್ಯ ಜಿಲ್ಲೆಯ ತಾಯಂದಿರು ಈ ಪಕ್ಷವನ್ನು 60 ವರ್ಷಗಳಿಂದ ಆಶೀರ್ವಾದ ಮಾಡಿ ಬೆಳೆಸಿ ಉಳಿಸಿದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣ ಕಡೆ ಮುಖ ಮಾಡ್ತಾರೆ. ಈಗ ಇದು ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಅದರಿಂದ ಇವತ್ತು ಜಿಲ್ಲೆ ಮತ್ತು ದೇಶ ರಾಜ್ಯಕ್ಕೆ ಉತ್ತಮವಾದಂಥ ಒಂದು ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಿದ್ದೇನೆ. ಸರ್, ಕುಮಾರಸ್ವಾಮಿ ಗೆದ್ದರೆ ಕೇಂದ್ರ ಸಚಿವರಾಗ್ತಾರೆ ಅನ್ನೋದು ಒಂದು ಕೆಲವೊಂದಿಷ್ಟು, ಅದು ನೋಡೋಣ ಭಗವಂತನ ಇಚ್ಛೆ ಏನಿದೆ, ಮುಂದಿನ ತೀರ್ಮಾನಗಳು ಏನಾಗ್ತದೆ ಅಂದರೆ ಭಗವಂತ ನಿರ್ಧಾರ. ಸರ್, ಕಾಂಗ್ರೆಸ್ ನಾಯಕರಲ್ಲಿ ಕೆಲವೊಬ್ಬರು ಆಪರೇಷನ್ ಬಗ್ಗೆ ಮಾತಾಡಿದ್ರು, ಕೆಲವೊಬ್ಬರು ಇದ್ದು ಸತ್ತಂಗೆ ಅಂತ ಮಾತಾಡಿದ್ರು, ಈ ರೀತಿಯ ಅಂತ ವಾಗ್ದಾಳಿಗಳು ಬರ್ತಾ ಇದೆ ಸರ್. ಈಗ ಅದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಏನು ಒಂದು ಮೈತ್ರಿಯ ಒಂದು ಸಂಬಂಧಗಳು ಬೆಳೆದ ನಂತರ ಇಡೀ ರಾಜ್ಯದಲ್ಲಿ ಆ ಪಕ್ಷದ ಭವಿಷ್ಯ ಏನಾಗುತ್ತೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಒಂದು ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದೇನಿದೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೊಳಕ್ಕಾಗುತ್ತಾ? ಅವ್ರು ಟೀಕೆ ಟಿಪ್ಪಣಿನೇ ಮಾಡಬೇಕಲ್ವೇ, ಮಾಡಿದ್ದಾರೆ, ಸಂತೋಷ. ಹಳೆ ಮೈಸೂರು ಭಾಗದಲ್ಲೇ ಅವ್ರಿಗೆ ಇರ್ತಕ್ಕಂಥದ್ದು ಇವತ್ತು JDSನ ಮುಗಿಸ್ಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ JDS ಸೋಲಿಸ್ಬೇಕು ಅನ್ನೋದೇ ಕಾಂಗ್ರೆಸ್ ಗುರಿ ಏನಿಟ್ಕೊಂಡಿದ್ದಾರೆ. ಆದರೆ ಅವರ ಒಂದು ಗುರಿ ತಲುಪ್ತಕ್ಕಂಥದ್ದು ಸುಲಭ ಇಲ್ಲ. ಸರ್, ಈಗ ಮಂಡ್ಯ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ರು, ಈಗ ಪ್ರತಿನಿಧಿಯಾಗಿ ಕೊಟ್ಟಿದ್ದೀರಿ, ಏನು ನಿರೀಕ್ಷೆ ಮಾಡ್ಬೋದು ಸರ್ ಮಂಡ್ಯ ಜನ ಕುಮಾರಸ್ವಾಮಿ? ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನಗೆ ಬರೀ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಏನಿದೆ, ಇಡೀ ರಾಜ್ಯದ ಹಲವಾರು ಸಮಸ್ಯೆಗಳಿದೆ, ನೀರಾವರಿಯ ಸೌಲಭ್ಯ ಸಮಸ್ಯೆಗಳಿರ್ಬೋದು, ರೈತರದ್ದು ವಿಶೇಷವಾಗಿ ಸಮಸ್ಯೆಗಳಿದೆ. ರೈತನಿಗೆ ಇರ್ತಕ್ಕಂಥದ್ದು ನಮಗೆ ಸಾಲ ಮನ್ನಾಗಿಂತ ಹೆಚ್ಚಾಗಿ ನಾವು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಂತ ಬೆಲೆ ದೊರಕಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ನಮಗೆ ಸರಿಯಾದ ಬೆಲೆ ಕೊಟ್ಟರೆ ನಮ್ಮ ಬದುಕು ಸರಿಯಾಗ್ತದೆ ಅಂತಕ್ಕಂಥ ರೈತರ ಭಾವನೆಗಳೇನಿದೆ ಅದಕ್ಕೆ ನನ್ನ ಹೋರಾಟ, ನನ್ನ ಧ್ವನಿ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದದಿಂದ ರಾಜ್ಯದಲ್ಲೇ ಇವತ್ತು ರೈತರ ಪರವಾದಂಥ ಒಂದು ಆರ್ಥಿಕ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.